कल्याणकारी न्यूज सबस्क्राइब करा आणि नोटिफिकेशन ऑन करा। नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल। जोल्ले उद्योग समूहाकडून 5000 फूड किट्स वितरण। महामारी कोरोनाच्या पार्श्वभूमीवर लॉकडाऊन मुळे संकटात आलेल्या निपाणी शहरातील गरीब लोकांना जोल्ले उद्योग समूहाकडून फूड तसेच जीवनावश्यक वस्तूचं 5000 किट्स वितरित आज विविध मान्यवरांच्या उपस्थितीत करण्यात आलं। महामारी कोरोनाच्या पार्श्वभूमीवर लॉकडाऊन मुळे संकटात आलेल्या निपाणी शहरातील गरीब लोकांना आशा ज्योती विशेष मुलांच्या शाळेचे अध्यक्ष ज्योतिप्रसाद जोल्ले तसेच बसव ज्योती फाउंडेशनचे अध्यक्ष बसवप्रसाद जोल्ले यांच्या हस्ते फूड तसेच जीवनावश्यक वस्तूचे 5000 किट्स वितरित करण्यात आले। यावेळी हाल सिद्धनाथ साखर कारखान्याचे अध्यक्ष चंद्रकांत कोठीवाले, उपाध्यक्ष एमपी पाटील, सदस्य अमित सासने, जिल्हा पंचायत सदस्य सिद्धू नराटे, भाजप शहर अध्यक्ष प्रणव मानवी, एपीएमसी सदस्य बंडा घोरपडे, जयंत भाटले, दीपाली गिरी, विनायक वडे, संजय जंगी, सोनाली उपाध्ये, सचिन चौगुले, रंजना इंगवले आदी उपस्थित होते। महानकारी न्यूज साठी निपाणीहून शिवाजी भोरे। समूहದಿಂದ ಸುಮಾರು 5000 ರೇಷನ್ ಕಿಟ್ಗಳನ್ನು ನಾವು ಈಗಾಗಲೇ ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ। ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹಲವಾರು ದಿನಗಳ ಹಿಂದೆ ಇಡೀ ಜಗತ್ತಿನಲ್ಲಿ ಏನು ಕೊರೋನಾ ವೈರಸ್ ಈ ಒಂದು ವೈರಸ್ ಹರಡಿದೆ ಅದೇ ರೀತಿ ಭಾರತ ದೇಶದಲ್ಲಿ ಬಂದಾಗ ಇಲ್ಲಿ ಅದನ್ನು ನಿಲ್ಲಿಸ್ಕೋ ಒಂದು ನಿಟ್ಟಿನಿಂದ ತಡೆಗಟ್ಟಿಸಲಿಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಜಿ ಅವರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ। ಅದೇ ರೀತಿ ಈಗೇನು ಸಂಕಷ್ಟದ ಒಂದು ಸಮಯದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಅನ್ನ ಸಮಾನ ಜೊಲ್ಲೆ ಅವರು ಇರ್ಬೋದು ಮತ್ತು ಶಶಕಲಾ ಜೊಲ್ಲೆಜಿ ಅವರ ಒಂದು ನೇತೃತ್ವ ಕೆಳಗಡೆ ಯಾವಾಗಲೂ ಕೂಡ ಸಂಕಷ್ಟದ ಸಮಯದಲ್ಲಿ ಜನರ ಸಹಾಯಕ್ಕೆ ಮುಂದೆ ಬಂದಿದೆ। ಅದೇ ರೀತಿ ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಕಳೆದ 2 ತಿಂಗಳಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ಬಹಳಷ್ಟು ಕಾರ್ಯಗಳನ್ನು ಮಾಡಿದೀವಿ। ಒಂದು 2-3 ಉದಾಹರಣೆ ಹೇಳಬೇಕಂದ್ರೆ ಸುಮಾರು 1 ಲಕ್ಷಕ್ಕಿಂತನೂ ಜಾಸ್ತಿ ಮಾಸ್ಕ್ಸ್ ಗಳನ್ನು ವಿತರಣೆ ಮಾಡಿದೀವಿ। ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ 30 ಹಾಟ್ಸ್ಪಾಟ್ಸ್ ಗಳನ್ನು ಆಯ್ಕೆ ಮಾಡಿ ಅಲ್ಲಿ ಡಿಸ್ಇನ್ಫೆಕ್ಷನ್ ಸ್ಯಾನಿಟೈಸರ್ಸ್ ಟನಲ್ಸ್ ಗಳನ್ನು ಹಾಕಿದೀವಿ। ಅದಷ್ಟೇ ಅಲ್ಲದೆ ಏನು ಬಡವರು ಇದ್ದಾರೆ ಯಾರ ಕಡೆ ರೇಷನ್ ಕಾರ್ಡ್ಸ್ ಇಲ್ಲ ಅವರಿಗೆ ಆಯ್ಕೆ ಮಾಡಿ ಅವರಿಗೊಂದು ಈ ಒಂದು ರೇಷನ್ ಕಿಟ್ ಕೊಡೋ ಒಂದು ಸೌಲಭ್ಯನೂ ಕೂಡ ನಾವು ಮಾಡ್ಕೊಟ್ಟಿದ್ದೀವಿ। ಇವತ್ತು ಏನೊಂದು ಈ ಕಿಟ್ ಗಳನ್ನು ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಏನೇನು ಸಾಮಾನುಗಳು ಇದ್ದಾವೆ ಅಂದ್ರೆ 1 ಲೀಟರ್ ಎಡಿಬಲ್ ಆಯಿಲ್ ಅದೇ ರೀತಿ 1 ಕೆಜಿ ಸಕ್ಕರೆ 1 ಕೆಜಿ ಉಪ್ಪು 1 ಕೆಜಿ ಮೈದಾ 1 ಕೆಜಿ ಪೋಹಾ ಅರ್ಧ ಕೆಜಿ ದಾಲ್ ಗರಂ ಮಸಾಲ ಮತ್ತು ಈ ನಗರದಲ್ಲಿ ನಾವು ಈಗಾಗಲೇ ಹಂಚಿದೀವಿ। ಇದೇ ರೀತಿ ಇಡಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿಗೆ ನಮ್ಮ ಸಂಸದರಾದಂತ ಅನ್ನಸಮನ ಜೊಲ್ಲೆಜಿ ಅವರು ಕೂಡ ಭೇಟಿ ನೀಡಿದ್ದಾರೆ ಮತ್ತು ಇದೇ ರೀತಿ ಮುಂದೆ ಬರತಕ್ಕಂತ ದಿನಮಾನಗಳಲ್ಲಿ ನಾವು ಜನರ ಜೊತೆ ಯಾವಾಗಲೂ ಜೊಲ್ಲೆ ಉದ್ಯೋಗ ಸಮೂಹ ಇರುತ್ತೆ ಅಂತ ಒಂದು ಮಾತನ್ನ ಹೇಳ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ। ಧನ್ಯವಾದ ಸರ್। ಇವತ್ತು 5000 ಕಿಟ್ಗಳನ್ನು ಇಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ। ಇಲ್ಲಿ ಒಂದು 3000 ಮತ್ತು ಸಿಬಿಎಸ್ಇ ಕ್ಯಾಂಪಸ್ ಗಳಲ್ಲಿ ಒಂದು 2000 ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ। ಸಾಯಂಕಾಲ 5 ರವರೆಗೂ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ। 5 ಆದ ನಂತರ ಇನ್ನೂ ಉಳಿತಂದ್ರೆ ನಾಳೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ।